ನಾವಿವಾಗ ಒಂದು ಬ್ರೌಸರ್ನ ಹೇಗೆ ಲಾಂಚ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಈಗ ಬ್ರೌಸರ್ನ ಲಾಂಚ್ ಮಾಡಿ ಹೈಪರ್ ಲಿಂಕ್ಗಳು ಅಂದ್ರೆ ಏನು ಅಂತಂದ್ಬಿಟ್ಟು ನಾವಿವಾಗ ತಿಳ್ಕೊಳ್ಳೋಣ. ಈಗ ನಾನು ಉದಾಹರಣೆಗೆ ಒಂದು ವಿಕಿಪೀಡಿಯಾದ ವೆಬ್ ಪೇಜ್ ಅನ್ನ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ, ವಿಕಿಪೀಡಿಯಾದ ಕನ್ನಡ ವರ್ಷನ್ ಇರುವಂತ ವಿಕಿಪೀಡಿಯಾದ ವೆಬ್ ಪೇಜ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೀವು ಗಮನಿಸಿ, ಇಲ್ಲಿ ಗಮನಿಸಿದ್ರೆ ಇದು ವಿಕಿಪೀಡಿಯಾದ ಮುಖಪುಟ. ಇದರಲ್ಲಿ ಕೆಲವೊಂದು ಅಕ್ಷರಗಳು ಕಪ್ಪು ಬಣ್ಣದಲ್ಲಿದೆ, ಮತ್ತೆ ಕೆಲವೊಂದು ಅಕ್ಷರಗಳು ಬ್ಲೂ ಕಲರ್ ಅಲ್ಲಿದೆ. ಈಗ ನೀವು ನೋಡಿದ್ರೆ ಇದೆಲ್ಲ ವಿಕಿಪೀಡಿಯಾಕ್ಕೆ ಸ್ವಾಗತ, ಇದು ಕನ್ನಡದಲ್ಲಿದೆ, ಮತ್ತೆ ಇಲ್ಲಿ ಕೆಳಗಡೆ ಕನ್ನಡ ಅಕ್ಷರಮಾಲೆ ಇವು ಬ್ರಾಹ್ಮಿ ಲಿಪಿಯಿಂದ ಬೆಳೆದು ಬಂದಿದೆ. ಈ ತರ ಕೆಲವೊಂದು ಅಕ್ಷರಗಳೆಲ್ಲ ನೀಲಿ ಬಣ್ಣದಲ್ಲಿ ಇರುತ್ತೆ. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಇದನ್ನ ಹೈಪರ್ ಲಿಂಕ್ ಅಂತಂದ್ಬಿಟ್ಟು ನಾವು ಕರಿತೀವಿ. ಇವಾಗ ಇಲ್ಲಿ ನೋಡಿ, ನಾನು ಬ್ಲೂ ಕಲರ್ ಇರುವಂತ ಅಕ್ಷರಗಳ ಮೇಲೆ ನಾನು ಕರ್ಸರ್ನ ಮೂವ್ ಮಾಡಿದ್ರೆ ಅದ್ರ ಮೇಲೆ ಒಂದು ಕೈದು ಒಂದು ಮಾರ್ಕ್ ಬರುತ್ತೆ. ಅದೇ ನಾನು ಬ್ಲ್ಯಾಕ್ ಕಲರ್ ಮೇಲೆ ಇರುವಂತ ಅಕ್ಷರಗಳ ಮೇಲೆ ಹೋದ್ರೆ ಕರ್ಸರ್ ಆತರ ಮಾರ್ಕ್ ಬರ್ತಾ ಇಲ್ಲ. ಇದು ಏನ್ ಸೂಚಿಸುತ್ತೆ ಅಂತಂದ್ರೆ ಇದು ಈ ಹೈಪರ್ ಲಿಂಕ್ಗಳು ಏನಾಗಿರುತ್ತೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಆರ್ಟಿಕಲ್ ಏನಿರುತ್ತೆ ಅದಕ್ಕೆ ನ್ಯಾವಿಗೇಟ್ ಆಗ್ತೀವಿ ನಾವು ಇದನ್ನ ಕ್ಲಿಕ್ ಮಾಡಿದ್ರೆ. ಈಗ ಉದಾಹರಣೆಗೆ ಈ ಪೇಜ್ ಅಲ್ಲಿ ನಾನು ಇಲ್ಲಿ ಬೆಂಗಳೂರು ಅಂತ ಇದೆ, ಈ ಬೆಂಗಳೂರು ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಾವಿವಾಗ ಬೆಂಗಳೂರು ಬಗ್ಗೆ ಒಂದು ಆರ್ಟಿಕಲ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಹಲವಾರು ಹೈಪರ್ ಲಿಂಕ್ಗಳು ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಕೆಲವೊಂದು ಅಕ್ಷರಗಳು ಬ್ಲೂ ಕಲರ್ ನಲ್ಲಿ ಇದೆ. ಹಾಗೇನೆ ನಾವು ಇಲ್ಲಿ ಇನ್ನೂ ಒಂದು ಕಲರ್ ಕಾಣಿಸ್ಬೋದು ನಿಮ್ಗೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ವೈಯಾಲಿ ಕಾವಲ್ ಅಂತ ಇದೆ, ರಮಣಶ್ರೀ ಪಾರ್ಕ್ ಅಂತ ಇದೆ, ಇವೆಲ್ಲ ರೆಡ್ ಕಲರ್ ಅಲ್ಲಿ ಇದೆ. ಹಾಗಾದ್ರೆ ರೆಡ್ ಕಲರ್ ಅಲ್ಲಿ ಇರುವಂತ ಅಕ್ಷರಗಳು ಏನು, ಅದ್ ಮೇಲೆ ಹೋದ್ರೆ ನಾವು ಕದರ್ ಮೇಲೆ ಹೋದ್ರೆ ಏನಾಗುತ್ತೆ ಅಂತ ನೋಡೋಣ. ನೋಡಿ, ಇದ್ರ ಮೇಲೆ ಹೋದ್ರೂ ನಮ್ಗೆ ಆ ಕೈದು ಮಾರ್ಕ್ ಒಂದು ಕಾಣಿಸ್ತಾ ಇದೆ, ಇಲ್ಲಿ ನೀವು ಗಮನಿಸಬಹುದು. ಅದ ಮೇಲೆ ಹೋದ್ರೆ ಒಂದು ಕೈದು ಒಂದು ಮಾರ್ಕ್ ಕಾಣಿಸ್ತಾ ಇದೆ. ಅದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಈ ಪುಟ ಇನ್ನ ಪೂರ್ಣಗೊಂಡಿರುವುದಿಲ್ಲ, ಅಂದ್ರೆ ಇದ್ರ ಬಗ್ಗೆ ಇರುವಂತ ಆರ್ಟಿಕಲ್ಗಳು ಯಾವುದು ಅಲ್ಲಿ ರೆಡಿ ಇಲ್ಲ. ಅಕಸ್ಮಾತ್ ಅದೇನಾದ್ರೂ ರೆಡಿ ಆದ್ರೆ ಅದ್ರ ಮೇಲೆ ಅದು ಕೂಡ ಬ್ಲೂ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಬೇಕಿದ್ರೆ ನೀವು ಕೂಡ ಬ್ಲೂ ಕಲರ್ ಅಂದ್ರೆ ನೀವು ನಿಮ್ಮ ಒಂದು ಸ್ವಂತ ಆರ್ಟಿಕಲ್ ಅನ್ನ ನೀವೇ ಅದ್ರ ಮೇಲೆ ರಚನೆ ಮಾಡಿ ಇದಕ್ಕೆ ಒಂದು ಅಪ್ಲೋಡ್ ಮಾಡುವಂತ ಅವಕಾಶನ ಕೂಡ ನಿಮ್ಗೆ ಇರುತ್ತೆ. ಸೊ ಇದನ್ನ ರೆಡ್ ಕಲರ್ ಅಲ್ಲಿ ಇದೆ, ಪೂರ್ಣಗೊಂಡಿಲ್ಲ ಆರ್ಟಿಕಲ್ ಅಂತಂದ್ಬಿಟ್ಟು ಇದನ್ನ ಸೂಚಿಸುತ್ತೆ. ಮತ್ತೆ ಇವಾಗ ಇದೊಂದು ಆರ್ಟಿಕಲ್ ತುಂಬಾ ದೊಡ್ಡದಿದೆ, ಈ ದೊಡ್ಡದಿರುವಂತ ಆರ್ಟಿಕಲ್ ಅಲ್ಲಿ ನನಗೆ ಕೆಲವೊಂದು ಪದಗಳನ್ನ ಹುಡುಕ್ಬೇಕು ಅಥವಾ ಕೆಲವೊಂದು ವಿಚಾರಗಳನ್ನ ನಾನು ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ಒಂದು ಮಾರ್ಗ ಇದೆ. ಉದಾಹರಣೆಗೆ ನಾನು ಈ ದೊಡ್ಡ ಆರ್ಟಿಕಲ್ ನಲ್ಲಿ ಕೆಂಪೇಗೌಡನ ಬಗ್ಗೆ ನಾನು ತಿಳ್ಕೊಬೇಕು ಅಂತಂದ್ಬಿಟ್ಟು ನಾನು ಇಚ್ಛೆ ಪಡ್ತೇನೆ. ಹಾಗಾಗಿ ಕೆಂಪೇಗೌಡನ ಎಲ್ಲಿ ಈ ಆರ್ಟಿಕಲ್ ಅಲ್ಲಿ ಎಲ್ಲಿ ಹುಡುಕೋದು ಅಂತ ನನಗೆ ಕಷ್ಟ ಆಗುತ್ತೆ ಅಂತಂದ್ರೆ ಅದಕ್ಕೆ ಒಂದು ಆಯ್ಕೆ ಇದೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಕೀಬೋರ್ಡ್ ನಲ್ಲಿ ಕಂಟ್ರೋಲ್ ಮತ್ತೆ ಎಫ್ ಅನ್ನ ಟೈಪ್ ಮಾಡ್ತೇನೆ. ಕಂಟ್ರೋಲ್ ಅನ್ನ ಇಟ್ಕೊಂಡು ಎಫ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಕೆಳಗಡೆ ಇಲ್ಲಿ ನೋಡಿ ಇಲ್ಲೊಂದು ವಿಂಡೋ ಓಪನ್ ಆಗಿದೆ. ಉದಾಹರಣೆಗೆ ಇಲ್ಲಿ ಫೈಂಡ್ ಇನ್ ಪೇಜ್ ಅಂತ ಇದೆ. ಇಲ್ಲಿ ನಾನು ಇವಾಗ ಕೆಂಪೇಗೌಡ ಅಂತ ಟೈಪ್ ಮಾಡಿದ್ರೆ, ಕೆಂಪೇಗೌಡ ಅಂತ ಟೈಪ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಇಲ್ಲಿ ಕೆಂಪೇಗೌಡ ಅಂತ ನಾನು ಟೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಕಾಣಿಸ್ಬೋದು ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಯ್ತು. ಅಂದ್ರೆ ನಾನು ಅದನ್ನ ಯಾವ ಒಂದು ಪದವನ್ನ ಹುಡುಕ್ತಾ ಇದ್ದೇನೆ ಅದು ಇಲ್ಲಿ ಗ್ರೀನ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಮತ್ತೆ ಇಲ್ಲಿ ಎಷ್ಟು ಕೆಂಪೇಗೌಡ ಅಂತಂದ್ಬಿಟ್ಟು ಎಷ್ಟಿದೆ ಅಂತಂದ್ಬಿಟ್ಟು ಕೂಡ ನಾವು ತಿಳ್ಕೊಬಹುದು. ನೋಡಿ, ಇಲ್ಲಿ ಅಪ್ ಆರೋ ಮತ್ತೆ ಡೌನ್ ಆರೋ ಎರಡು ಇಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಈಗ ಗಮನಿಸಿ, ಅಪ್ ಆರೋ ಮತ್ತೆ ಡೌನ್ ಆರೋ ಎರಡು ಇದೆ. ನಾನು ಇಲ್ಲಿ ಅಪ್ ಆರೋನ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತೆ, ಇದಕ್ಕಿಂತ ಮೇಲ್ಗಡೆ ಯಾವ್ದಾದ್ರು ಕೆಂಪೇಗೌಡ ಅಂತ ಯಾವ್ದಾದ್ರು ಒಂದು ವರ್ಡ್ ಇದ್ರೆ ಮೇಲ್ಗಡೆ ಹೋಗುತ್ತೆ. ಮತ್ತೆ ನಾನು ಡೌನ್ ಆರೋ ಕ್ಲಿಕ್ ಮಾಡಿದ್ರೆ ಮತ್ತೆ ಕೆಳಗಡೆ ಬರುತ್ತೆ. ಇನ್ನ ಕೆಳಗಡೆ ಯಾವ್ದಾದ್ರು ಇತ್ತು ಅಂತ ನೋಡಿ, ಮೇಲ್ಗಡೆ ಇತ್ತು ಕೆಳಗಡೆ ಬಂತು. ಕೆಂಪೇಗೌಡನ ಬಗ್ಗೆ ಇರುವಂತ ಪದಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಹೀಗೆ ನಾವು ಒಂದು ಆರ್ಟಿಕಲ್ ನಲ್ಲಿ ಯಾವ್ದಾದ್ರು ಒಂದು ಪದವನ್ನು ಹುಡುಕ್ಬೇಕು ಅಂತಂದ್ರೆ ಕಂಟ್ರೋಲ್ ಎಫ್ ಕೀ ನಾವು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಹುಡುಕ್ಬಹುದು. ಇಲ್ಲಿವರೆಗೆ ನಾವು ಹೈಪರ್ ಲಿಂಕ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ, ಹಾಗೆ ಹೈಪರ್ ಲಿಂಕ್ ಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಆ ಒಂದು ಆರ್ಟಿಕಲ್ಗೆ ಹೋಗೋದು ಅಂತ ಅಂದ್ಬಿಟ್ಟು ತಿಳ್ಕೊಂಡಿದೀವಿ. ಮತ್ತೆ ಒಂದು ಆರ್ಟಿಕಲ್ ನಲ್ಲಿ ಇರುವಂತ ಯಾವ್ದಾದ್ರು ಒಂದು ಪದವುಗಳನ್ನ ಹುಡುಕ್ಬೇಕಂತಂದ್ರೆ ಕಂಟ್ರೋಲ್ ಎಫ್ ಕೀಯನ್ನ ಉಪಯೋಗಿಸ್ಕೊಂಡು ಹೇಗೆ ಅದನ್ನ ಹುಡುಕ್ಬೋದು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡಿದೀವಿ.